ಉಡುಪಿ ಜಿಲ್ಲೆಯ ಗಡಿಭಾಗವಾದ ಹೆಜಮಾಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಸ್ತಬಂಧ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲ ಸೇವೆಯ ಪೂರ್ವಭಾವಿಯಾಗಿ ಆದಿತ್ಯವಾರ ಹೊರೆಕಾಣಿಕೆ ಮೆರವಣಿಗೆ ನಡೆಯಿತು. ಪುತ್ತಿಗೆ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹೆಜಮಾಡಿ ಕೋಡಿ ಮೈದಾನದಿಂದ ವೈಭವಪೂರಿತವಾಗಿ ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆ ದೊರಕಿತು. ಏಪ್ರಿಲ್ 6ರಂದು ಹೆಜಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಸುಮಾರು 30 ವರ್ಷಗಳ ಬಳಿಕ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಏಪ್ರಿಲ್ 5ರಂದು ಹಾಲಿಟ್ಟು ಸೇವೆ ಮತ್ತು ನಾಗಮಂಡಲ ಸೇವೆಯೂ ಕೂಡ ನಡೆಯಲಿದೆ. ತೆಂಗಿನಕಾಯಿ, ಅಕ್ಕಿ ಮುಡಿ, ತರಕಾರಿ, ಬಾಳೆಹಣ್ಣು, ಬೆಲ್ಲ ಮತ್ತು ಇನ್ನಿತರ ದವಸ ಧಾನ್ಯಗಳನ್ನು ಒಳಗೊಂಡ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ 1000ರಾರು ಮಂದಿ ಗ್ರಾಮಸ್ಥರು ಭಾಗಿಯಾಗಿದ್ದರು. ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಜಯಂತ್ ಶೆಟ್ಟಿ, ಆಡಳಿತ ಮುಖ್ಯಸ್ಥರಾದ ದಯಾನಂದ ಹೆಜ್ಮಾಡಿ, ಜೀರ್ಣೋದ್ಧಾರ ಸಮಿತಿ ಮುಂಬೈ ಅಧ್ಯಕ್ಷರಾದ ಪುಷ್ಪರಾಜ್ ಎಸ್ ಶೆಟ್ಟಿ ಹಾಗೆಯೇ ಭಕ್ತಾದಿಗಳು ಉಪಸ್ಥಿತರಿದ್ದರು. Thank you.
ಸಂಭವ